హలో నమస్కారం, వెల్కమ్ టు ట్యాక్స్ సర్వీస్ అట్ కేటీ మంగళూరు. స్నేహితులు, ఇవతిన సమాచారం ఏంటంటే తెలిసిన మ్యాంగ్లూర్ లోకల్. సో లోకల్ అని ఏనంత తెలిసిన మధ్య ఫంక్షన్ ఇక్కడ ఇక్కడ బర్త్డే ఉంటుంది. సో ఆల్మోస్ట్ అంత తెలిసిన ఒక 10 to 20 తనక గాడి ఇరబోదు కృష్ణ. సో ఎల్లరూ కూడా నమ్మ స్నేహితులు తుమ్మ దినాతలు మీట్ ఆగ్తేదేవి. సో బన్ని ఎవరిని కూడా తోడుస్తుంది. సో ఇవతి సమాచారం ఇదాగిత్తు, బన్ని స్టార్ట్ మాడారు వీడియోలో. ಸ್ನೇಹಿತರೆ ನೋಡ್ತಿದ್ದೀರಲ್ಲ, ಸೊ ಇದು ನಮ್ಮ ಸ್ನೇಹಿತರದ ಗ್ಯಾಂಗ್ ಅಂತ ಹೇಳ್ಬೋದು. ನೋಡಿ, ಒಬ್ಬರು ಕುತ್ಕೊಂಡಿದ್ದಾರೆ ಎಲ್ಲ. ಇವ್ರು ಗೊತ್ತಿರುವ ಲಾಸ್ಟ್ ಟೈಮ್ ಕೂಡ ಗೋವಾ ಬಂದಿದೆ ನಮ್ಮೊಟ್ಟಿಗೆ. ನೋಡಿ, ನಮ್ಮ ಮೈನ್. ಸೊ ಇದು ಆ ಕಡೆ ಊಟ ನಡೀತಾ ಇದೆ, ಒಬ್ಬರು ಬ್ಯುಸಿ ಇದ್ದಾರೆ. ಬನ್ನಿ, ಊಟಕ್ಕೆಲ್ಲ ಏನೇನಿದೆ ಎಲ್ಲ ಕೂಡ ತೋರಿಸೋಣ. ಸ್ನೇಹಿತರೆ ನೋಡ್ತಿರಲ್ಲ ಎಲ್ಲರೂ ಕೂಡ, ಗೋಲಿ ಸೂಡ ಸಂಜಾಯ ಮಾಡ್ತಾ ಇದ್ದೆ ಒಳಗಡೆ ಇದೆ ನೋಡಿ. ಗೋಲಿ ಜಾಲಿಯಾಗಿ ಗೋಲಿ ಎಲ್ಲ ಹೊಡೆದು ಅಕೋಣ ಒಬ್ಬೊಬ್ಬರು ಕುಡ್ತಾ ಇದಾರೆ. ಎಂಜಾಯ್ ತಿಂಡಿಯ ಗೋಲಿ ಸೋಡ ಪೀಸ್ಫುಲ್ಲ ದೀಕ್ಷೆ, ಎಂಜಾಯ್ ತಿಂಡಿಯ ಗೋಲಿ ಸೋಡ. ಬನ್ನಿ ಖಾಲಿ ಮಾಡೋದಿತ್ತು ಹಿಡ್ತಾರೆ ಸ್ನೇಹಿತರೆ ನೋಡ್ತಿದ್ರಲ್ಲ. ಸೊ ಊಟಕ್ಕೆ ಅಂತೇಳಿ ಬಂದು ಲೈನ್ ಅಲ್ಲಿ ಕುತ್ಕೊಂಡಿದ್ರು ಎಲ್ಲರೂ. ಎಲ್ಲ ಕ್ಲೀನ್ ಮಾಡಬೇಕು, ಅಲ್ಲೆಲ್ಲ ಅಡಿಗೆ ಎಲ್ಲ ಒಳಗೆ ಹೋಗಿದ್ದಾರೆ. ಬನ್ನಿ ಊಟ ಮಾಡ್ಕೊಂಡು ಆಮೇಲೆ ತೋರಿಸ್ತೀನಿ. ಸ್ನೇಹಿತರೆ ನೋಡ್ತಿರ್ಬೋದು, ನಾವೀಗ ಎಕ್ಸಾಕ್ಟ್ ಆಗಿ ಬಂದ್ಬಿಟ್ಟು ಅಡ್ಡ್ಯಾರ ಗಾರ್ಡನ್ ಇದ್ದೀವಿ. ಸೊ ಅಡ್ಡ್ಯಾರ ಗಾರ್ಡನ್ ಅಲ್ಲಿ ಬಂದ್ಬಿಟ್ಟು ನಮ್ಮ ಇನ್ನು ಡ್ರೈವರ್ನವರೆಲ್ಲ ಹಿಂದೆ ಇದ್ದಾರೆ, ಸೊ ಬರ್ತಾ ಇದಾರೆ. ಸೊ ಇವ್ರು ಬಂದ್ಬಿಟ್ಟು ಮಂಗಲದೇವಿ ಬಸ್ ಹಿಂದ್ಗಡೆ ಇದೆಲ್ಲ, ಸೊ ಅವ್ರದ್ದೇ. ಸೊ ಅವ್ರ ಬಸ್ ಕೂಡ ತೋರ್ಸೋಣ ಯಾವ ಥರ ಇದೆ ಅಂತೇಳಿ. ಸೊ ಅವ್ರ ಹತ್ರ ಕೂಡ ಮಾತಾಡೋಣ ಯಾವ್ಯಾವ ಥರ ಎಲ್ಲ ಇರುತ್ತೆ ಅಂತೇಳಿ. ಸೊ ಅಂದರೆ ಎಲ್ಲ ಸ್ನೇಹಿತರು ಇದ್ದಾರೆ. ಸೊ ಬಂದರೆ ನಿಮ್ಗೆ ಯಾವ ಥರ ಬೇಕು ಗಾಡಿಗಳು ಆ ಥರ ಸಿಗುತ್ತೆ. ಸೊ ನೋಡ್ತಿರ್ಬೋದಲ್ಲ, ಗೌರ್ಮೆಂಟ್ ಬಸ್ ಕೂಡ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ನಾನು ಹಿಂದ್ಗಡೆ ಕೂಡ ತುಂಬ ಗಾಡಿ ಇದೆ, ಬನ್ನಿ ಅದನ್ನು ಕೂಡ ತೋರಿಸ್ತೀನಿ. ನೀವು ನೋಡ್ತಿದ್ದೀರಲ್ಲ ಯಾವ ಥರ ಎಲ್ಲ ಪಾರ್ಕಿಂಗ್ ಎಲ್ಲ ನಡೀತಾ ಇದೆ ಅಂತೇಳಿ. ಸೊ ಇಷ್ಟೆಲ್ಲ ಗಾಡಿಗಳಿದೆ, ಮೂರು ಗಾಡಿಗಳು. ಸೊ ಬನ್ನಿ ನಿಮಗೆ ಒಂದು ಬೆಸ್ಟ್ ಗಾಡಿ ತೋರಿಸ್ತೀನಿ ನನಗೆ. ಇಲ್ಲಿ ಕೂಡ ಲೈಟಿಂಗ್ಸ್ ಇದೆ, ಅಲ್ಲಿ ಕೂಡ ಲೈಟಿಂಗ್ಸ್ ಇದೆ. ಸಾಂಗ್ ನಿಮಗೆ ಕೇಳ್ತಾ ಇರ್ಬೋದು, ಅಂದ್ರೆ ಜಾಸ್ತಿ ಬೇಸ್ ಇಟ್ಟಿಲ್ಲ ಗಾಡಿ ನೋಡಿ. ಮಂಗಲದೇವಿ ಅಂತೇಳಿ ಅಂದ್ರೆ ಔಟ್ ಸೈಡ್ ಅಲ್ಲಿ ಫಂಕ್ಷನ್ ಇರೋದ್ರಿಂದ ಇನ್ನೊಂದು ಗಾಡಿ ಜಾಸ್ತಿ ಸೌಂಡ್ ಇಟ್ಟರೆ ನಾನು ಏನ್ ಮಾತಾಡ್ತೀನಿ ಅಂತೇಳಿ ಕೇಳಲ್ಲ. ಸಬ್ವೂಫರ್ ನೋಡ್ತಿರ್ಬೋದು, 1, 2, 3, 4, 5, 6, 7 ಸಬ್ ಇದೆ ಗಾಡಿಯಲ್ಲಿ. ಸೊ ಎಂಜಾಯ್ಮೆಂಟ್ ಮಾಡೋರಿಗೆ ಮಾತ್ರ ತುಂಬಾ ಸಖತ್ ಆಗಿರುತ್ತೆ ಅಂತ ಹೇಳ್ಬೋದು, ಅಷ್ಟು ಜೋರಾಗಿ ನೀವು ಪಾರ್ಟಿ ಮಾಡ್ಕೊಂಡು ಹೋಗ್ಬೋದು. ನೋಡಿ ಯಾವ ತರ ಇದೆ, ಬನ್ನಿ ಈ ಗಾಡಿ ಬಗ್ಗೆ ನಮ್ಮ ಸಾರಥಿ ಅವರ ತಣ್ಣೆ ಕೇಳೋಣ. ಸ್ನೇಹಿತರೆ ನಮ್ಮ ಸಾರಥಿ ಇದ್ದಾರೆ. ಸೊ ಇವರು ಬಂದ್ಬಿಟ್ಟು ಡ್ರೈವರ್. ಸೊ ಇವ್ರ ಹತ್ರ ಕೇಳೋಣ ಯಾವ ತರ ಎಲ್ಲ ಇರುತ್ತೆ ಅಂತ ಹೇಳಿ. ಬನ್ನಿ ಇರಗ ಎಂಚ ಹಾಪುನಿಟ್ಟೆ ಗಾಡಿ ಇರಗ ಇರುತ್ತೆ ಅಂದ್ ಐಟ್ ಬರ್ಪಾರ ಕ್ಲೈಂಟ್ಸ್ ನಕ್ಲಿ ಮಾತ ಅಪ್ಪ ಎಂಚ ಹಾಪುನಿರಿ
ಏನಜ್ಜಿ ಚೂರು ಜೋರ ಅದು ಮಂಗಳದೇವಿ ಗಾಡಿ ಬಂದ ಫುಲ್ ಟಾಪ್ ಗಾಡಿ ಟಾಪ್ ಗಾಡಿ ಬಾರಿ ಇದ್ದ ವರ ಗಾಡಿ ಬುಕ್ಕಳ್ತಿದ್ದಾಗಲೂ ಪೂರ ಗಾಡಿ ಮಂಗಳದೇವಿ ಅಲ್ಲಿ ಒಂದು ಟೋಟಲ್ 8 ಸೀಟರ್ ಗಾಡಿ ಒಂದು 49 ಸೀಟರ್ ಗಾಡಿ ಪೂರಲ್ಲ ಪುಷ್ಪಾಕ್ ನಾನಿಟ್ಟು ಹೆಚ್ಚಾದ ಫುಲ್ ಡಿಜೈನ್ ಬಾಡ್ದ ಉಪ್ಪು ನೀರು ಗಾಡಿ ಮೂವ್ ಅಲ್ಪಿಸಿರಿ ಇರೇ ಬೋರ್ಡ್ ಅಂದ್ರೆ ನಾಕ್ ಏತ್ ವರ್ಷ ಗಾಡಿಗೆ 4 ವರ್ಷ ಅಂದ್ರೆ 4 ವರ್ಷ ಇರ ಡ್ರೈವಿಂಗ್ ಒಂದ್ ವರ್ಷ ರೀಸೆಂಟ್ ಬಣ್ಣ ಈರೇಗ್ ಬರ್ತಿದ್ದ ಗಾಡಿ ಅಡ್ಡ ಲೈಕ್ ಆಗ್ತೀನಿ ಇರೇಗೆ ಅಡ್ಡ ಹೋಗ್ಲಿ ಅಂತ ಹೈಯೆಸ್ಟ್ ಲಾಂಗ್ ಬಂಡ್ ಓಡೆ ಮುಟ್ಟೆ ಹೋಗ್ತಾರೆ ಅಡ್ಡಾಗಿ ಈ ಮೇಟ್ ಶಬರಿಮಲೆ ಆಗ್ಬಿನಿ ಥ್ಯಾಂಕ್ ಯು ಪುಯ್ ಸ್ನೇಹಿತರೆ ಕೊನೆಗೂ ಮ್ಯಾಂಗ್ಳೂರಿಗೆ ಬಂದು ರೀಚ್ ಆಯ್ತು ಸೊ ಎಲ್ಲ ಕೂಡ ಬಿಟ್ಟಾದ್ಮೇಲೆ ಓಷನ್ ಪಾರ್ಲರ್ಗೆ ನೋಡ್ತಿರ್ಬೋದು ಗಾಡೀಲಿ ನಿಂತ್ಕೊಂಡಿದ್ದೆ ಇದು ಬಂದುಬಿಟ್ಟು ನಮ್ಮ ಸ್ನೇಹಿತರದ್ದು ಗಾಡಿ ಸೊ ಇದನ್ನು ನೋಡಿಬಿಟ್ಟು ಯಾವ ಥರ ಇದೆ ಅಂತೇಳಿ ಗಾಡಿ ಕೂಡ ಒಳ್ಳೆ ಆಲ್ಟ್ರೇಷನ್ ಮಾಡಿದ್ದಾರೆ ನೋಡಿ ಆಲ್ಮೋಸ್ಟ್ ಒಂದು ಗಾಡಿಗೆ ಏನು ತೊಗೊಂಡಿದ್ದಾರೆ ಅದು ಅರ್ಧದಷ್ಟು ಕೂಡ ಜಾಸ್ತಿ ಇದೆ ಕೂಡ ಇದರಲ್ಲಿ ಆಲ್ಟ್ರೇಷನ್ ನೋಡ್ತಿರ್ಬೋದು ಅದು ಯಾವ ಥರ ಎಲ್ಲ ಆಂಬ್ಯುಲೆನ್ಸ್ ಲೈಟ್ ಇದೆ ಅಂತೇಳಿ ನನಗೆ ಇಲ್ಲ ಇದೆ ಲೈಟ್ ಬರಲಿಗೆ ನೋಡಿ ನಮ್ಮ ಸ್ನೇಹಿತರೆಲ್ಲ ಡ್ಯೂಟಿ ಎಲ್ಲ ಮುಗಿಸಿ ಕೆಳಗೆ ಬಂದರು ಒಬ್ಬರು ನೋಡಿ ಇನ್ನೊಬ್ರು ವಿಡಿಯೋ ಸ್ಟಾರ್ಟ್ ಮಾಡಿದ್ದಕ್ಕೆ ಎಲ್ಲರೂ ಕೆಳಗೆ ಹೋಗ್ತಾ ಇದ್ರು ಬೇಗ ಇದನ್ನು ನೋಡ್ತಿರ್ಬೋದು ಸೀಟ್ ಕುಷನ್ ವರ್ಕ್ ಯಾವ ಥರ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನೋಡಿ ಬರ್ಬೇಕು 6+1 ಗಾಡಿ ಇದು ಸೊ ಇದನ್ನು ಮತ್ತೆ 7+1 ಅಂತದಾಗ ಯಾವ್ದಾರು ಮಕ್ಕಳಿದ್ರೆ ಮತ್ತೆ ನಡುವಲ್ಲಿ ಸಾರಿ ಈ ಥರ ಕುತ್ಕೊಳ್ಳುವಂಥದ್ದು ನೋಡಿ ಅವರೇ ಈ ಗಾಡಿದ್ದು ಓನರ್ ರೀ ನೋಡಿ ಯಾವ ಥರ ಇದೆ ಅಂತೇಳಿ ಆಂಬ್ಯುಲೆನ್ಸ್ ಲೈಟ್ ಎಲ್ಲ ನೋಡಿ ಈಗ ಅವ್ರ ಹತ್ರನೇ ಕೇಳೋಣ ಏನೆಲ್ಲ ಇದೆ ಗಾಡಿಯಲ್ಲಿ ಅಂತ ಹೇಳಿಬಿಟ್ಟು ನಾನು ಹೇಳ್ತೀರಾ ನೋಡುವ ನಾವು ಹೇಳ್ತಾ ಇದ್ದಾನೆ ಏನೇನೆಲ್ಲ ಇದೆ ಅಂತೇಳಿ ನೋಡ್ತಿರ್ಬೋದು ಬೇಸ್ ಗಾಡಿಯಲ್ಲಿ ಸೀಟ್ ವೆಂಟಿಲೇಟರ್ ಸೀಟ್ ಕೂಡ ಅವ್ರು ಮಾಡಿಸ್ಕೊಂಡಿದ್ದಾರೆ ಸೊ ಅವ್ರಿಗೆ ಯಾವ ಥರ ಬೇಕು ಆ ಥರದ್ದಿದೆ ಸೊ ಈ ಕಡೆ ಪ್ಯಾಸೆಂಜರ್ಗೆ ಈ ಥರದ್ದು ಫಾಸ್ಟ್ ಫಾಸ್ಟ್ ಇನ್ನು ಬೇಕಾದ್ರೆ ಲಾಸ್ಟಿಗೆ ಆಫು ಮತ್ತೆ ಬೇಕಾದ್ರೆ ಈ ಕಡೆ ಆ ಕಡೆ ಬಂದ್ಬಿಟ್ಟು ಡ್ರೈವರ್ಸ್ ಅಡಗಿರುವಂಥದ್ದು ಸೊ ಇದು ಸಿಸ್ಟಮ್ ಎಲ್ಲ ಅವ್ರಿಗೆ ರೇಟ್ ಕೇಳಿದ್ರೆ ಅಂದರೆ ಒಮ್ಮೆಲೆ ಮಾಡಿಸಿದ್ದಾರೆ ಅವ್ರಿಗೆ ಏನೇನು ಬೇಕಂತ ಹೇಳಿಬಿಟ್ಟು ಎಲ್ಲ ಬಂದುಬಿಟ್ಟು ರೇಟ್ ನಿಮಗೆ ಲಾಸ್ಟಿಗೆ ಹೇಳ್ತೀನಿ ಸೊ ನೋಡ್ತಿರ್ಬೋದು ವುಡನ್ ಫಿನಿಷಿಂಗ್ ಕೂಡ ಇದೆ ಇದರಲ್ಲಿ ಆಮೇಲೆ ಇದು ಲೈಟ್ ಬಂದುಬಿಟ್ಟು ವಾಯ್ಸ್ ಕಮಾಂಡಿಂಗಲ್ಲಿ ಕೂಡ ಬರುತ್ತೆ ಆಮೇಲೆ ಇದು ಮೊಬೈಲ್ ಕೂಡ ಆಪ್ರೇಟಿಂಗ್ ಮಾಡ್ಬೋದು ಇದು ಬಂದುಬಿಟ್ಟು ಈಗ ಅಂತೇಳಿದರೆ ಯಾವ ಥರ ಪದ್ಯ ಆಗ್ತಲ್ಲ ಮ್ಯೂಸಿಕ್ ಮಾಡ್ತಲ್ಲ ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಆಮೇಲೆ ಹೆಡ್ಲೈಟ್ ನೋಡ್ತಿರ್ಬೋದು ಹೆಡ್ಲೈಟ್ ಅಂತ ಹೇಳಿದ್ರೆ ಗುರು ನನಗಂತೂ ಅಲ್ಟಿಮೇಟ್ ಆಗಿ ಸೈಕ್ ಆಯಿತು ನೋಡಿ ಇದು ನಾರ್ಮಲ್ ಫುಲ್ ಹೈ ಬೀಮ್ ಬರಲಿ ಇದು ಹೈ ಬೀಮ್ ಆಮೇಲೆ ಇದಕ್ಕಿಂತ ಇನ್ನೊಂದು ಲೈಟ್ ಇದೆ ಅದು ಬಂದುಬಿಟ್ಟು ಫೋಗ್ ಲ್ಯಾಂಪ್ ಅದು ಕೂಡ ಇಷ್ಟು ಸಖತ್ತಾಗಿದೆ ಅಂತೇಳಿದರೆ ಮುಂದಗಡೆ ಬರೋ ಕೆಳಗೆ ಹೆಡ್ಲೈಟ್ ಯಾವುದಿದ್ರು ಕೂಡ ಎಲ್ಲ ಹಾಕಿದರೆ ಮಾತ್ರ ಇಡೀ ರೋಡೇ ಇವ್ರದ್ದಾಗಿರುತ್ತೆ ಸೊ ಆ ಥರ ಹೆಡ್ಲೈಟ್ ಗುರು ಅದನ್ನು ಏನಾದ್ರು ಇಟ್ಕೊಂಬಂದು ಲಾರಿಯವ್ರು ಆಗಿರ್ಬೋದು ಬಸ್ ಅವ್ರು ಆಗಿರ್ಬೋದು ಸೊ ಇಟ್ಕೊಂಬಂದ್ರು ಹೆಡ್ಲೈಟ್ ಡೌನ್ ಮಾಡಬೇಕು ಸೊ ಸಿಸ್ಟಮ್ ನೋಡ್ತಿರ್ಬೋದು 10 ಇಂಚ್ ಅನ್ಕೊಂತೀನಿ ಇದನ್ನು ಅದೇ 10 ಇಂಚ್ ಪ್ರತಿ 10 ಇಂಚ್ ಡಿಸ್ಪ್ಲೇ ಸೊ ಇದರಲ್ಲಿ ಬಂದುಬಿಟ್ಟು ಗಾಡಿದು ಟೆಂಪ್ರೇ ಅಂದರೆ ಈಗ ಯಾವ ಥರ ಇದು ಟೈರ್ ಟೆಂಪ್ರೇಚರ್ ಇರುತ್ತಲ್ಲ ಸೊ ಎಷ್ಟು ಗಾಡಿ ಇದೆ ಅಂತೇಳಿ ಸೊ ಅದು ಕೂಡ ಇದ್ರಲ್ಲಿ ಗೊತ್ತಾಗುತ್ತೆ ಇಲ್ಲಿ ತನಕ ಕ್ರಿಸ್ಟದಲ್ಲಿ ಬಂದಿಲ್ಲ ಸೊ ಇವ್ರು ಇದನ್ನು ಕೂಡ ಆಫ್ಟರ್ ಮಾರ್ಕೆಟಿಂದ ಹಾಕ್ಸಿರೋದು ಸೊ ನೋಡ್ತಿರ್ಬೋದು ಎಲ್ಲ ಸಿಸ್ಟಮ್ ಕೂಡ ಕಂಟ್ರೋಲ್ ಇದೆ ಇದರಲ್ಲಿ ನೋಡಿ ಇದು ಬಂದುಬಿಟ್ಟು ಟೈರ್ ಇದು ಅಂದರೆ ಯಾವ್ಯಾವ ಥರದ್ದು ಹೇಗೇಗಿದೆ ಅಂತೇಳಿ ಸೊ ಫ್ರಂಟ್ ವೀಲ್ ಇದಾಗಿರ್ಬೋದು ಮುಂದೆದ್ದು ಮತ್ತು ಬ್ಯಾಕ್ ಸೈಡಿದ್ದು ಸೊ ಈ ಥರ ಇರುವಂಥದ್ದು ನಾನು ಇನ್ನಕ್ಕೆ ಪೂರ ಮಲ್ಪನ ಏತಾತೀನಿ ಖರ್ಚು ಇರ್ನ ಟೋಟಲ್ ನೋಡಿ 5.5 ಲಕ್ಷ ತನಕ ಫುಲ್ ಖರ್ಚಾಗಿದೆ ಅಂತೇಳಿದರೆ ಸಿಸ್ಟಮ್ ಆಗಿರ್ಬೋದು ಸಬೂಫರ್ ಆಗಿರ್ಬೋದು ಸೊ ಆ ಥರದೆಲ್ಲ ಇದೆ ಸೊ ನಿಮಗೆ ಗೊತ್ತಿರೋ ನೋಡಿ ಇದೆಲ್ಲ ವಾಯ್ಸ್ ಕಮಾಂಡಿಂಗ್ ಇರುವಂಥದ್ದು ಸೊ ಯಾವ್ಯಾವ ಥರ ಬೇಕಂತೇಳಿ ಆ ಥರ ಇದೆ ನೋಡಿ ಕಾಲು ಕೆಳಗೆ ಒಂದು ಮಿನಿ ಬಸ್ಸಲ್ಲಿ ಅಲ್ಲ ಅಂತೇಳಿದ್ರೆ ಒಂದು ಬಸ್ ಯಾವ ಥರ ಇರುತ್ತೋ ಅದರಲ್ಲಿ ಯಾವುದೆಲ್ಲ ಫೆಸಿಲಿಟೀಸ್ ಇಟ್ಟಿರ್ತಾರೋ ಇವರು ಅದನ್ನೆಲ್ಲ ಈ ಗಾಡಿಯಲ್ಲಿ ಇಟ್ಟಿದ್ದಾರೆ ಗುರು ಅಂದರೆ ಈ ಮನುಷ್ಯ ಏನು ಇದಕ್ಕೆ ಗಾಡಿ ಬಂಡವಾಳ ಹಾಕಿದ್ರು ಅದರ ಅರ್ಧದಷ್ಟು ಕೂಡ ಅಂದರೆ 0.5% ಗಾಡಿ ಆಲ್ಟ್ರೇಷನಲ್ಲಿ ಇರುತ್ತೆ ಎಲ್ಲರೂ ಕೇಳ್ತಿರ್ಬೋದು ಯಾಕೆ ಅಂತೇಳ್ಬಿಟ್ಟು ಸೊ ಒಂದು ಗಾಡಿ ಅನ್ನೋದು ಅವ್ರ ಮನೆ ಮಕ್ಕಳಿದ್ದಾಗ ಅದು ಸೊ ಅದನ್ನು ಎಷ್ಟು ಚೆನ್ನಾಗಿ ನೋಡ್ಕೊತೇವೋ ನಮಗೆ ಅದ್ರ ಮೇಲೆ ಡಿಪೆಂಡೆಡ್ ಗುರು ಸೊ ಇದು ಬಂದುಬಿಟ್ಟು ನಮ್ಮ ಇದು ಟೂರಿಸ್ಟ್ ನೋಡಿದು ಒಂಥರದ್ದು ಕ್ರೇಜ್ ಅಂತಾರದ್ದು ಹೇಳ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ಸೊ ಗಾಡಿ ಮಾತ್ರ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ನಿಮ್ಮ ಹೆಸರು ರಾಬರ್ಟ್
ರಾಬರ್ಟ್. ಸೊ ಇವರು ಕೂಡ ನಮ್ಮ ಫ್ರೆಂಡ್ಸ್ ಮಂಗಳೂರು ಅವರು ನೋಡ್ತಿರ್ಬೋದು ನಮ್ಮ ಗಾಡಿ ಆ ಕಡೆ ಕೂಡ ಇದೆ. ಸೊ ನಾವು ಈ ಥರನೇ ಒಟ್ಟಿಗೆ ಸಿಕ್ಕಾಗಲ್ಲ ಮಾತಾಡ್ತಾ ಕುತ್ಕೊಂತೀವಿ. ಬನ್ನಿ ಹೋಗೋಣ, ಅವ್ರದ್ದು ಮುಂದ್ಗಡೆ ಯಾವ ಥರ ಇದೆ ಶೇಪು, ಸೊ ಅದನ್ನು ತೋರಿಸ್ತೀನಿ ನಿಮಗೆ ನೋಡಿ. ನೋಡಿ ಹೆಡ್ಲೈಟ್ ಅಂತ ಹೇಳಿದ್ನಲ್ಲ, ಸೊ ಈ ಥರದ್ದೊಂದು ನಾರ್ಮಲ್ ಅಂದರೆ ಈಗ ಹೊಸತೇನು ಬಿಟ್ಟಿದ್ದಾರಲ್ಲ ಗಾಡಿ, ಸೊ ಅದೇ ಗಾಡಿ ಬೇಸ್ ಗಾಡಿ ಗುರು, ಬೇಸ್ ಗಾಡಿಯನ್ನು ಸೊ ಇಷ್ಟೆಲ್ಲ ವೆರೈಟಿಯಾಗಿ ಮಾಡ್ಕೊಂಡಿದ್ದಾರೆ ನೋಡಿ. ಈಗ ಇದು ಕೆಳಗಿದ ಹೆಡ್ಲೈಟ್ ನೋಡುವ, ತಿರ್ತದ ಹೆಡ್ಲೈಟ್ ಮಾಡಲಿಕ್ಕೆ ನೋಡಿ. ಇದು ಬಂದುಬಿಟ್ಟು ಫೋಗ್ ಲ್ಯಾಂಪಿಗೆ ಅಂತೇಳಿ ಮಾಡಿಸಿರೋದು ಹೆಡ್ಲೈಟ್ ಮಾಡಲಿಕ್ಕೆ. ಇದು ಲೋವರ್ದು ನೋಡಿದ್ರಲ್ಲಿ ಯಾವ ಥರ ಇದೆ ಅಂತ ಹೆಡ್ಲೈಟ್ ಎಲ್ಲ, ಒಮ್ಮೆ ಹೆಡ್ಲೈಟ್ ಹಾಕಿದ್ರೆ ಗುರು ಇಲ್ಲಿ ತನಕ ಬಡಿತದೆ ಖಾಲಿ, ಅದರಲ್ಲೇ ಹೋಗ್ಬೋದು ಅವರಿಗೆ. ಕ್ಯಾರಿಯರ್ ಅಂತ ನೋಡ್ತಿರ್ಬೋದು ನೋಡಿ, ಅದರಲ್ಲೂ ಕೂಡ ಕೆಳಗೆ ಅಪ್ಪೆಲ್ಲ ಮಾಡ್ತಾ ಇದ್ದಾರೆ ಅವರು ನೋಡಿ. ಇದು ಬಂದುಬಿಟ್ಟು ಕ್ಯಾರಿಯರ್ದು, ಇದು ಮತ್ತೆ ರನ್ನಿಂಗ್ ಬೋರ್ಡ್ ಹಾಕಿದ್ದಾರೆ ಈ ಕಡೆ ನೋಡಿ, ಯಾವ ಥರ ರನ್ನಿಂಗ್ ಬೋರ್ಡ್ಸ್ ಎಲ್ಲ ಇದೆ ಅಂತೇಳಿ. ಕ್ಯಾರಿಯರ್ ನೋಡ್ತಿರ್ಬೋದು, ಕ್ಯಾರಿಯರ್ ಕೂಡ ಸಖತ್ತಾಗಿದೆ, ದೊಡ್ಡದಾಗಿ ವೈಡಾಗಿ, ನನಗಂತೂ ಮೋಸ್ಟ್ಲಿ ಇಷ್ಟ ಆಯಿತು. ಆಮೇಲೆ ಹಿಂದ್ಗಡೆದು ಬ್ರೇಕ್ ಲೈಟ್ ಗುರು ನೋಡಿ, ಯಾವ ಥರದ್ದು ಬ್ರೇಕ್ ಲೈಟಿಂಗ್ ಎಲ್ಲ. ಆಮೇಲೆ ಇಂಡಿಕೇಟರ್ ಕೂಡ ನೋಡಿ ಯಾವ ಥರ ಕಾಣಿಸ್ತದೆ ಅಂತೇಳಿ. ಸೊ ಹಿಂದ್ಗಡೆ ನೋಡಬೇಕಾದ್ರೆ ಆ ಕಡೆ ಈ ಕಡೆ ಹೋಗ್ತಾ ಇರೋ ಥರ ಇರುತ್ತೆ, ಸಖತ್ತಾಗಿದೆ ಗುರು. ಇದನ್ನೆಲ್ಲ ಮಾಡಿಸ್ಬೇಕು ಆದರೆ ನಮ್ಮ ಹತ್ರ ಅಷ್ಟದಿಲ್ಲ ನೋಡಿ. ಬ್ಯಾಕ್ ವೀಲ್ ಕೂಡ ಹಾಕ್ಸಿದ್ದಾರೆ. ಸೊ ಹೇಳಿದ್ನಲ್ಲ ಈ ಮಂಚ ಅಂದರೆ ಎಷ್ಟಕ್ಕೆ ಗಾಡಿ ತೊಗೊಂಡಿದ್ದಾರೆ ಅಂದರೆ 4% ಅಪ್ಡೇಟಿಗೆ ಮಾಡ್ತಿದ್ದಾರೆ ಅಂತೇಳಿ, ಸಖತ್ತಾಗಿದೆ. ಅನಿ ಅಡ್ಡ ಮಲ್ತಾರಿ ನೋಡಿ ರಾಬರ್ಟ್ ಅಂತೇಳಿ. ಸೊ ಅವ್ರದ್ದು ನಂಬರ್ ಕೂಡ ನಿಮಗೆ ಕೊಟ್ಟಿರ್ತೇನೆ ಲಿಂಕಲ್ಲಿ, ಡಿಸ್ಕ್ರಿಪ್ಷನಲ್ಲಿ ನಾನು. ಸೊ ಏನಾದರೂ ಬಾಡಿಗೆಲ್ಲ ಇದ್ರೂ ಕೂಡ ಅವ್ರ ಹತ್ರ ಕೂಡ ನೀವು ಮಾತಾಡ್ಕೊಳ್ಬೋದು, ಇಲ್ಲ ಅಂತೇಳಿದ್ರೆ ನಮಗೆ ಕೂಡ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ನಾವು ನಿಮಗೆ ಈ ಗಾಡಿನ ಕೂಡ ಪ್ರಿಫರ್ ಮಾಡ್ತೇವೆ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ನಾವು ಆಲ್ ಇಂಡಿಯಾ ಅಂತೇಳಿ ಎಲ್ಲಿ ಬೇಕಾದರೂ ಕೂಡ ಟ್ರಾವೆಲ್ ಇರುತ್ತೆ. ಆಮೇಲೆ 360 ಕ್ಯಾಮರಾ ಕೂಡ ಇದೆ, ಯಾವ ಕೃಷ್ಣದಲ್ಲಿ ಕೂಡ ಇಲ್ಲ ಗುರು 360 ಕ್ಯಾಮರಾ ಬೇಸ್ ವರ್ಷನಲ್ಲಿ. ಸೊ ದೂರ ಮಾಡಿಸಿದ್ದಾರೆ 360 ಕ್ಯಾಮರಾ ನೋಡ್ಬೇಕಂತೇಳಿದ್ರೆ ನೋಡಿ ಈ ಥರ ಸಿಗುತ್ತೆ 360 ಕ್ಯಾಮರಾ, ಫ್ರಂಟ್ ವ್ಯೂ ಬ್ಯಾಕ್ ಎಲ್ಲ ಸಖತ್ತಾಗಿದೆ ಗುರು ನೋಡಿ. ಬನ್ನಿ ಹೋಗೋಣ. ಸ್ನೇಹಿತರೆ, ಇಲ್ಲಿ ತನಕ ಯಾರೆಲ್ಲ ವೀಡಿಯೋ ನೋಡಿದ್ರೆ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಬೇಗ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ತಪ್ಪ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಸೊ ನಾನು ಮಾಡೋ ಮತ್ತೊಂದು ವೀಡಿಯೋ ನಿಮಗೆ ನೋಟಿಫಿಕೇಶನ್ ಥರ ಸಿಗುತ್ತೆ. ಸೊ ಧನ್ಯವಾದಗಳು ಅಂತ ಹೇಳ್ತಾ, ಸೊ ಆಲ್ ಬಿ ಬ್ಯಾಕ್ ಟು ನ್ಯೂ ವೀಡಿಯೋ ಆಸ್ ಸೂನ್ ಆಸ್ ಪಾಸಿಬಲ್. ಥ್ಯಾಂಕ್ ಯು, ಬೈ ಬಾಯ್.